ಬೆಳಗಾವಿ ಇವರಿಗೂ ಕೂಡ ವಫ್ ಬೋರ್ಡ್ನಿಂದ ನೋಟಿಸ್. ಹಿಂದೂಗಳ ಜಮೀನನ್ನ ಕಬಳಿಸುವ ಕೆಲಸವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮಾಡುತ್ತಿದ್ದಾರೆ. ಆಸ್ತಿ ಪತ್ರಗಳಲ್ಲಿ ವಫ್ ಹೆಸರು ಬರುತ್ತಿರುವುದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಮುಖ್ಯ ಕಾರಣ ಎಂದು ಶಾಸಕ ಅಭಯ್ ಪಾಟೀಲ್ ಆರೋಪಿಸಿದ್ರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲಾಖೆಗೆ ಸಂಬಂಧಿಸಿದ ಕೆಲಸವನ್ನ ಮಾಡದೆ ಕೇವಲ ವಫ್ ಸಂಬಂಧಿಸಿದ ಕೆಲಸದಲ್ಲಿಯೇ ತೊಡಗಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹೇರಿ ಅನೇಕ ಆಸ್ತಿಗಳನ್ನ ವಫ್ ಆಸ್ತಿಯನ್ನು ನಮೂದಿಸುವಂತೆ ಸೂಚಿಸಿದ್ದಾರೆ. ಹಿಂದೂಗಳ ಜಮೀನನ್ನ ಕಬಳಿಸುವ ಕೆಲಸವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮಾಡುತ್ತಿದ್ದಾರೆ. ಇವರು ಅಧಿಕಾರ ಪಡೆದಾಗಿನಿಂದ ಕೇವಲ ವಫ್ ಬೋರ್ಡ್ನ ಕೆಲಸ ಮಾಡೋದೊಂದೇ ಮಾಡುತ್ತಿದ್ದಾರೆ. ನಗರದ ಶಹಾಪುರ ಪ್ರದೇಶದ ಸುಮಾರು ಎಂದು ನೋಟಿಸ್ ನೀಡಲಾಗಿದೆ. 200 ವರ್ಷಕ್ಕೂ ಅಧಿಕ ದಿನಗಳಿಂದ ವಾಸವಾಗಿರುವ ಮನೆ ವಫ್ ಆಸ್ತಿ ಎಂದು ನೋಟಿಸ್ ನೀಡಲಾಗಿದೆ. ನವೆಂಬರ್ 4 ವಫ್ ಬೋರ್ಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ನೋಟಿಸ್ ಹಿಂಪಡೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ರು. ಈ ವೇಳೆ ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ ಮತ್ತು ಸಂಜಯ್ ಪಾಟೀಲ್, ಎಂಬಿ ಜಿರ್ಲಿ, ಮುರುಗೇಂದ್ರ ಗೌಡ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಅವ್ರಿಗೆ ಇಲಾಖೆ ಸಂಬಂಧಪಟ್ಟದ ಕೆಲಸ ಬಹುತೇಕ ಮಾಡೋದು ಬರೀ ಒಂದು ಒಂದೇ ಕೆಲಸ ಮಾಡೋಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹೋಗಿ ಪಾಸ್ತಿ ಅಂತೇಳಿ ನಮೂದಿಸಿದ್ರು ಅಂತ ಒಂದು ಸೂಚನೆ ಕೊಟ್ಟಿದ್ದರಿಂದ ಇವತ್ತು ಅನೇಕ ಕಡೆ ರೈತರ ಜಮೀನುಗಳನ್ನು, ಮಠ ಮಂದಿರಗಳನ್ನು ವಿಶೇಷವಾಗಿ ಹಿಂದೂಗಳಿಗೆ ಹೆಂಗೆ ತ್ರಾಸು ಕೊಡಬೇಕು, ಜಮೀನುಗಳನ್ನ ಹೆಂಗೆ ಕೊಡಿಸ್ಬೇಕು ಅಂತೇಳಿ ಜಮೀನು ಮೂಲಕ ಹೊಸ ತಮ್ಮದೇ ಆದಂಥ ಒಂದು ಭಾಷೆಯನ್ನು ಬರೆದಿದ್ದೀನಿ. ಇವತ್ತು ನನ್ನ ಕ್ಷೇತ್ರನಾಗ ಆನಂದವಾಡಿ ಮತ್ತು ಮುಂಚಂಡಿಮಳ, ಆಮೇಲೆ ಮಹಾತ್ಮಾ ಪುಲಿಯವರು, ಇಲ್ಲಿನ ಜನರಿಗೆ ಸುಮಾರು ಒಂದು 200 ಜನ ನೋಟಿಸ್ ಎಲ್ಲ ಒಂದೇ ಸಲ ನೋಟಿಸ್ ಕೊಟ್ಟಿದ್ದರು. ಮುಂಜಾನೆ ಅಲ್ಲಿ ಒಂದು ಬೆಳಿಗ್ಗೆ ಆ 200 ವರ್ಷದಿಂದ ಇರುವಂಥ ವಾಸವಾಗಿ ಅಲ್ಲಿ ಅಲ್ಲಿ ದಾಖಲೆಗಳವ್ರ ಕಡೆ ಇದ್ರೂ ಸಹ ಇವತ್ತು ಹೋಗ್ತು ಅಂತ ಹೇಳಿದ್ರೆ ಪ್ರಶ್ನೆ ಮಾಡಿದ್ರು. ಹಿಂಗೆ ಬರುವಂಥ ದಿವಸಗಳ ಮೇಲೆ ಅವ್ರದ್ದು ಆಸ್ತಿ ಐತೆ ಅಂತ ಹೇಳಿ ಘೋಷಣೆ ಮಾಡೋದು, ಟಿ ಸಿ ಒಳಗೆ ಅವತಾರ ಒಳಗೆ ಎಲ್ಲ ಕಡೆ ಅವ್ರ ಹೆಸರು ಬಂದಿಸೋದು ಮತ್ತು ಆಸ್ತಿಯನ್ನು ಕಬಳಿಸುವಂಥದ್ದು, ಇದು ಒಂದು ಹೋಗಿ ಹೆಸರು ಮ್ಯಾಗ ಭೂಮಾಫಿಯ ಇದ್ರ ಬಗ್ಗೆ ಈಗಾಗಲೇ ಜಿಲ್ಲೆ ವೆಂಕಟ ಸಾಹೇಬರು ನನ್ನ ಕ್ಷೇತ್ರನೇ ಕಂಡು ಸುಮಾರು 8 ವರ್ಷದಿಂದ ಅನಂತವಾಡಿ ಈ ಥರ ಹೆಸರು ಏರಿಸಿ ಕಬ್ಜಾ ತಗೊಂಡ್ಬಂದ್ಬಿಟ್ರು. ಒಮ್ಮೆ ಕೋರ್ಟ್ನಿಂದ ಇದು ಮಾಡ್ಕೊಂಡು ನಾವು ಈ ಜನಗಳ ವಿರೋಧ ಮಾಡಿದ್ವಿ. ನಾನು ಸಂಬಂಧಿತ ಅಧಿಕಾರಿಗಳಿಗೂ ಹೋದರು, ಆದರೆ ಅವ್ರು ಹೆಸರು ಏನು ಕಡಿಮೆ ಆಗಿದೆ ಕೋಟಿ ಹೋಗಿದ್ದಾರೆ. ಮುದ್ದೆ ಬಂದರೆ ಏನು ನೋಡ್ರಿ, ಕಾಂಗ್ರೆಸ್ನವರ ಎಷ್ಟು ತುಷ್ಟಿಕರ ಮಾಡ್ತಾರೆ ಅಂತಂದ್ರೆ ಕಾಯ್ದೆ ಏನು ನನಗೆ ಗೊತ್ತಿದ್ದೆ ಅಂದ್ರೆ ನಾನು ತಪ್ಪಿನ ವಕೀಲ ಸರಿಪಡಿಸ್ತಾರೆ. ಈಗ ನಿಮ್ಮ ಜಾಗ ಐತಿ, ನಾ ಬಂದ ನಿಮ್ಮ ಜಾಗ ಅಂದ್ಕೊಂಡೆ. ನೀವು ಯಾರು ಜಾಗ ತೋರಿಸ್ಬೇಕು, ನಾ ತೋರಿಸ್ಬೇಕಿಲ್ಲ. ಇಲ್ಲಿ ದುರ್ದೈವ ಅಂದರೆ ನೀವು ತೋರಿಸ್ಬೇಕು. ಅದು ಮತ್ತೆ ತುಳುಗು ಮಾಡಿದವನು ಹೋಗಿ ಕೇಳೋದು ತುಳು ಮಾಡಿದೆ ಅನ್ನೋ ನಾವು ಇಲ್ಲ ಅಂತಾವ. ಹಂಗೆ ಇವ್ರ ಕಡೆನೇ ಕೇಸ್ ಬದಲ್ಲ, ಕೋಟಿಗೆ ಹೋಗಾಕಂತ ಇವ್ರ ಕಡೆ ಇವ್ರು ಆಮೇಲೆ ನಾಕಲ್ಲ ಅಂತಂದ್ರೆ ಕೋಟಿಗೆ ಹೋಗ್ಬೇಕು. ಅಂದ್ರೆ ಜಗತ್ತಿನ್ಯಾಗ ಬಹುತೇಕ ಭೂಮಿ ಮ್ಯಾಗ ಇಂಥ ಕಾಯ್ದೆ ಮಾಡಕ್ ಸಾಧ್ಯ ಇಲ್ಲ ಅಂತ ಕಾಯ್ದೆ. ಅವರು ಹಿಂದೆ ಒಬ್ಬ ಪ್ರಧಾನಮಂತ್ರಿ ಅಂದ್ರೆ ಅವ್ರ ಮುಂದೆ ಪಂಡಿತ ಅಂತ ಹಚ್ಕೊಂಡಿದ್ದರು. ನಿಜವಾಗಿ ಈ ದೇಶದಾಗ ಪಂಡಿತ ಯಾರಾದ್ರೂ ಆಗಿದ್ರೆ ಅವಾಗಿನ ಕಾಲದಾಗ ಅವಸಾನ ಮಾಡಿದ್ರು. ಅಂದ್ರೆ ಅವ್ರು ಮಾಡಿದ ಸಂಧಾನಕ್ಕೆ ತಮ್ಮ ಪಂಡಿತ ಉಪಯೋಗ ಮಾಡಿ ಇಂಥ ಕಾಯ್ದೆಗಳನ್ನು ಮಾಡಿ ಇವತ್ತು ಸಮಾಜವನ್ನು ಜಗಳಾಡ್ಸೋ ಕೆಲಸ ಮಾಡಿದ್ದಾನೆ ಕಾಂಗ್ರೆಸ್. ನನ್ನ ಅಭಿಪ್ರಾಯ ಅಂತಂದರೆ ವಕ್ಫ್ ಬೋರ್ಡನ್ನು ರದ್ದು ಮಾಡಿ ಏನು 1950 ಏನು ಅಥವಾ 1947 ಜಮೀನುಗಳು ಯಾರು ಓಡಿಸ್ಕೊಂಡ್ರೆ ಅವ್ರಿಗೆ ನಾವು ಮಳೆಕೊಡಬೇಕು. ಇಲ್ಲ ಅಂತಂತಂದರೆ ಆ ಜಮೀನುಗಳು ಎಸ್ಸಿ ಜಮೀನಿಗೆ ಹಂಚಿಕೊಳ್ಬೇಕು. ಸರಿ, ವಕ್ಫ್ ಬೋರ್ಡ್ ರಾಜಕೀಯ ಮಾಡಬೇಕು ಅನ್ನೋದೊಂದು ತಾವು ಪ್ರಸ್ತಾವನೆ ಇರ್ತದೆ. ಅಲ್ಲ, ರಾಜಕೀಯ ಮಾಡೋ ಅವಶ್ಯಕತೆಯನ್ನ ರದ್ದು ಪಡಿಸ್ಬೇಕಲ್ಲ. ಜಮೀನುಗಳು ವಾಪಸ್ ಮಾಡೋದು ಜಮೀನುಗಳಲ್ಲ, ಅವೆಲ್ಲ ಇವತ್ತು ಚೆನ್ನಾಗಿ ಸಹ ಇದು ಮಾಡಿದ್ದಾರೆ. ಅಲ್ಲಿ 200 ವರ್ಷದಿಂದ ಅವ್ರಿಗೆ ಪೇಪರ್ಸ್ ಹಗರಣ ಮಾಡಿದ್ರಿ, ಮೂಡ ಹಗರಣ ಆಗಿಲ್ಲ ಅಂತಾನೆ ಹೇಳಿದ್ರಿ. ಬಿಜೆಪಿ ಅವರು ಎತ್ತು ಕಟ್ತಾ ಇದ್ದಾರೆ ಅಂತ ಹೇಳಿದ್ರು. ಗವರ್ನರ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಬಿಜೆಪಿಯ ಕುಮ್ಮಕ್ಕದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾಕಿದ್ರಿ, ಚಪ್ಪಲಿಯಿಂದ ಹೊಡೆದ್ರಿ, ಹೈಕೋರ್ಟ್ಗೆ ಹೋದ್ರಿ. ಹೈಕೋರ್ಟ್ನವ್ರು ಹೇಳಿದ್ರು ಕೊಟ್ಟಿರೋ ಗವರ್ನರ್ ಅವರು ಕೊಟ್ಟಿರುವಂತಹ ಪರ್ಮಿಷನ್ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್, ಇಟ್ ಈಸ್ ಲೀಗಲ್. ಮತ್ತು ಕರ್ನಾಟಕ ಸರ್ಕಾರ ಮಾಡ್ತಿರೋ ಅನ್ಯಾಯದ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಅಖಂಡ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಮಹಾನಗರ ಜಿಲ್ಲೆ ವತಿಯಿಂದ ಬರುವಂಥ 4 ತಾರೀಕು ದೊಡ್ಡ ಹೋರಾಟ ಆಯೋಜಿಸಿದೆ.
ಈ ಹೋರಾಟ ಬರೀ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಂತ ಅಲ್ಲ, ಈ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ವ್ಯಕ್ತಿ ಭಾಗಿಯಾಗಬೇಕು ಅಂತ ನಮ್ಮ ಭಾವನೆ. ಯಾಕಂದ್ರೆ ಇದೇನು ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಷ್ಟೇ ಅಲ್ಲ, ರೈತ ಕೆಲವೊಂದು ಪಕ್ಷದಾಗ ಇರೋದು ಇಲ್ಲ, ಅವ್ನು ಯಾರ ರಾಜಕೀಯ ಸಂಬಂಧ ಇರೋದಿಲ್ಲ, ಆದ್ರೆ ಆ ರೈತದ ಭೂಮಿ ವಕ್ಫ್ ಬೋರ್ಡ್ ತನ್ನ ಹೆಸರಲ್ಲೇ ಇರಿಸುವಂತ ಕೆಲಸ ಆದಾಗ ಅವನಿಗೆ ನ್ಯಾಯ ಕೊಡುವಂತ ಜವಾಬ್ದಾರಿ ಪ್ರತಿಯೊಬ್ಬರಿಗೆ. ನಮ್ಮ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೇನೆ, ತಾವು ಸಾಕಷ್ಟು ಪ್ರೆಸ್ ಕಾನ್ಫರೆನ್ಸ್ ಇರ್ತೇನೆ ನೋಡ್ತಾ ಇರ್ತೀನಿ, ತಾವು ಈ ಪ್ರೆಸ್ ಕಾನ್ಫರೆನ್ಸ್ ಬಿಜೆಪಿದಲ್ಲಿ ತಿಳ್ಕೊಂಡ ಈ ಪ್ರೆಸ್ ಕಾನ್ಫರೆನ್ಸ್ ಬೆಳಗಾವಿ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ ಮುಖಾಂತರ ಅನ್ಯಾಯ ಆಗುವಂತ ರೈತರ ಪರವಾಗಿರುವಂತ ಇದು ಪ್ರೆಸ್ ಕಾನ್ಫರೆನ್ಸ್, ಯಾ ರೈತರಿಗೆ ಅನ್ಯಾಯ ನ್ಯಾಯ ಕೊಡುವಂತ ಧರ್ಮ ಕರ್ತವ್ಯ ನಮ್ಮೆಲ್ಲ ತಿಳ್ಕೊಂಡ ಬರುವಂತ 4ನೇ ತಾರೀಕು ಏನು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ವಿಶೇಷವಾಗಿ ನಾ ರೈತರ ಪರ ಸಂಘಟನೆಗಳಿದಾವೆ ಅವ್ರಿಗೂ ವಿನಂತಿ ಮಾಡ್ತೇನೆ, ನಮ್ಮ ಕನ್ನಡ ಪರ ಸಂಘಟನೆ ಇರ್ಬೋದು ಮತ್ತೆ ಬೇರೆ ಬೇರೆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡುವಂತ ಜನ ಇರ್ಬೋದು ಅವರೆಲ್ಲರಿಗೂ ಕೈಮುಗಿದು ವಿನಂತಿ ಮಾಡ್ತೀವಿ. ಈ ಹೋರಾಟ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡುವಂತ ಕರ್ತವ್ಯ ತಿಳ್ಕೊಂಡ ಬರುವಂತ 4ನೇ ತಾರೀಕು ಬೆಳಿಗ್ಗೆ 10:30 ಚನ್ನಮ್ಮ ಸರ್ಕಲ್ಗೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಆಫೀಸ್ಗೆ ಮುತ್ತಿ ಹಾಕುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಇದು ಪ್ರಾರಂಭ ಇದೆ, ಈಗಾಗಲೇ ನಮ್ಮ ಜಿಲ್ಲೆ ಸರ್ ಅವರು ತಾಬೇಪಟ್ಟವ್ರು ಹೇಳಿದ ಪ್ರಕಾರ ಸರ್ಕಾರ ರೈತರಿಗೆ ನೋಟಿಸ್ ಕೊಟ್ಟ, ನಾವು ಅದನ್ನು ವಾಪಸ್ ತಗೋತಾ ಇದ್ದೀವಿ ಅಂತ ಒಂದು ಮಾಹಿತಿ ಕೊಟ್ಟಾಗ ನಾವು ಸುಮ್ ಕೊಡ್ಬೋದು, ಇಲ್ಲ ಇದು ಹೋರಾಟ ಉಗ್ರವಾಗಿ ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ರೈತರಿಗೂ ನಾ ಒಂದು ಅಪೀಲ್ ಮಾಡ್ತಾ ಇದ್ದೀನಿ, ನಿಮ್ಗೇನು ನಿಮ್ಮ ನಿಮ್ ಜೊತೆ ಏನಾರ ಅನ್ಯಾಯ ಆಗಿದ್ರೆ ತಮ್ಮೆಲ್ಲ ಉತ್ತಾರಿಗೂ ಚೆಕ್ ಮಾಡಬೇಕು, ನಿಮ್ಗೇನು ಅನಿಸ್ರ ನಮ್ಗೆ ಏನು ವೇದಿಕೆ ಮೇಲೆ ಕೂತಿದ್ವಿ ತಾವು ಯಾರಿಗೂ ಭೇಟಿ ಆಗ್ಬೋದು, ನಿಮ್ಗೆ ನ್ಯಾಯ ಕೊಡ್ಲಿಕ್ಕೆ ಏನೇನು ಸಾಧ್ಯ ಇದೆ ಅದ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಒಂದು ಮಾತು ಮಾತಾಡ್ತಾ ಇರೋಕ್ಕ ಒಂದ ಮತ್ತು ಒಂದು ಜಿಲ್ಲಿಸರಾಗಲಿ ಅಭಯ ಪಟ್ಟಣರಾಗಲಿ ಮುಡಾ ಬಗ್ಗೆ ನಾವು ಮಾತಾಡುದು ವಾಲ್ಮೀಕಿ ಹಗರಣ ಇರ್ಬೋದು. ಬ್ಯೂರೋ ರಿಪೋರ್ಟ್ ಪ್ರಾತಿಕ ಚಿಟಿಗಿ, ಭಾರತ ವೈಭವ ನ್ಯೂಸ್ ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.